ಎಲೆಕ್ಷನ್ ಬಂತು, ಜನ ನಮ್ಮನ್ನೆಲ್ಲ ಕೇಳಕ್ಕಾಯ್ತು, ನಮ್ಮ ಶಾಸಕರು ಗೋಕಾಕ್ ವಿಧಾನಸಭೆ ಕಡೆ ಹಾಯಲೇ ಇಲ್ಲ, ಕಾರ್ಯಕರ್ತರಲ್ಲಿ ತಳಮಳ ಚಾಲು ಆಯ್ತು, ನೀವೇನ್ ಮಾಡತ್ತೀರಿ ಕಾಂಗ್ರೆಸ್ ಅಂತೇಳಿ ಜನ ನಮ್ಮನ್ನು ಕೇಳಕತ್ರು. ಅವಾಗ ಆಪತ್ ಬಾಂಧವರಾಗಿ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಶಕ್ತಿಯಾಗಿ ಬಂದಂತ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಇವತ್ತು ನಮಗೆ ಶಕ್ತಿ ಆದರು. ಇವತ್ತ ಈ ಪಕ್ಷ ಇವತ್ತ ತಳಮಟ್ಟದಿಂದ ಮತ್ತೆ ನಾವು ರೀ ಮಾಡಿದ್ವು, ಅದನ್ನು ಹೊಸ ಮತ್ತೆ ಮಾಡಿದ್ವು. ಹಳಿದೆಲ್ಲ ಬ್ಲಾಕ್, ಯಾಕಂದ್ರೆ ಎಲ್ಲ ಇದು ಹೋಗ್ಬಿಡ್ತು, ಕೊಚ್ಕೊಂಡು ಹೋಗ್ಬಿಡ್ತು, ಮಳೆಯಲ್ಲಿ ಫ್ಲಡ್ದಾಗ ಬತ್ಲ, ಹಳಿ ಕಾಂಗ್ರೆಸ್ ಎಲ್ಲ ಹೋತು, ಇನ್ನು ನಾವು ಹೊಸ ಕಾಂಗ್ರೆಸ್ ಬಂತು. ಅದಕ್ಕೆ ಆ ಟೈಮ್ದಾಗ ಸತೀಶ್ ಅಣ್ಣವರು ಲಕ್ಕಣ್ಣನವರು ಕೂಡಿ ಕೆಲಸ ಒಂದು ವಾರದಾಗ ನಾವು ಎಂ ಪಿ ಇಲೆಕ್ಷನ್ ಪ್ರಚಾರ ಚಾಲು ಮಾಡಿದ್ವು. ತಮಗೆಲ್ಲ ಗೊತ್ತ ವಿಷಯನ, ಬರೀ 8 ದಿವಸದಾಗ ನಮಗೆ ಸತೀಶ್ ಅಣ್ಣ ಬಂದು ನಮ್ಮ ಶಕ್ತಿಯಾಗಿ ನಿಂತರು, ನಮ್ಮ ಬೆನ್ನೆಲುಬಾಗಿ ನಿಂತರು ಕಾಂಗ್ರೆಸ್ ಪಕ್ಷಕ್ಕೆ. ಆ ಟೈಮ್ದಾಗ ನಾವು ಬರೀ 8 ದಿವಸದಾಗ ನಮ್ಮ ಕಾರ್ಯಕರ್ತರು ಸತೀಶ್ ಅಣ್ಣ ಅವರು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಬರೀ 8 ದಿವಸದಾಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ 50,000 ಮತಗಳನ್ನು ಕೊಟ್ಟಿವಿ ನಾವು. ಇದೊಂದು ದೊಡ್ಡ ಹೆಮ್ಮೆ ವಿಷಯ. ಅದೊಂದು ಮತ್ತೊಂದು ವಿಷಯ, ಗೋಕಾಕ್ ನಗರ ನೆರೆ ಹಾವಳಿ, ನೆರೆ ಪೀಡಿತ ಬತ್ತು. ನಿಮ್ಗೆ ಯಾರು ಗೊತ್ತತ್ರಿ, ಎಲ್ಲರಿಗೂ ನಿಮ್ಗೆ ಯಾರು ಬರಬೇಕಾಗಿತ್ತು ಅವ್ರು ಬರಲೇ ಇಲ್ಲ, ಯಾರು ಬರಬಾರ್ದಾಗಿತ್ತು ಅವರು ಅಲ್ಲಿ ಬಂದ ನಿಂತ ಕೆಲಸ ನಿಮ್ಮೆಲ್ಲ ಕಣ್ಣೀರು ವರಿಸಿರು. ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರು ಬಂದರು ಪ್ರಥಮವಾಗಿ ಮೊದಲನೇ ಸುತ್ತು ಲಕ್ಕಣ್ಣನ ಜಾರಕಿಹೊಳಿ ಅವರು ಹೋದರು. ಆಶ್ರಯ ಎಲ್ಲರಿಗೂ ಹೇಳಿದ್ರು, ಇರಲಿ ಒಂದು 4 ದಿವಸ ನೀರು ಕಡಿಮೆ ಆಗಲಿ, ನೀರು ಕಡಿಮೆ ಆದ ಕೂಡಲೇ ನಾನು ಬರ್ತಾನೆ, ನಿಮ್ಮದು ಎಲ್ಲ ನಾನು ಸಮಸ್ಯೆ ಬಗೆಹರಿಸೋಣ ಅಂತ ಈ ಕೆಲಸ ಬಂದರು. ಸೆಕೆಂಡ್ ಬಂದವರು ಅಂತಂದ್ರೆ ನಮ್ಮ ಧೀಮಂತ ನಾಯಕರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಬಂದರು. ಸುಮಾರು 10,000 ಮಣಿಗಳು ಬಿದ್ದು ಇಲ್ಲಿ, ಇಡೀ ಅರ್ಧ ಗೋಕಾಕಣ ಹೋಯ್ತಿದ. ಅದನ್ನು ನಮ್ಮ ಸತೀಶ್ ಅಣ್ಣ ಅವರು ಸುದ್ದಿ ಮಾಡಿದರು. ತಮ್ಮ ಸ್ವತಃ ಶುಗರ್ ಫ್ಯಾಕ್ಟ್ರಿ ಒಡೆತನದ ಎಲ್ಲ ಕಾರ್ಮಿಕರು ಆಫೀಸರ್ಸ್ ಎಲ್ಲ ಕರೆಸಿ, ಸುಮಾರು 2,000 ಮಂದಿನ ಕರೆಸಿ ಕೆಲಸ, ಅದನ್ನು ನೆರೆ ಪೀಡಿತ ಯಾರು ಮಣಿಗಳು ಬಿದ್ದಾವು ಇದು ಬಿದ್ದಾವು ಎಲ್ಲ ಇದನ್ನು ಮಾಡಿದವರು ಅಂದ್ರೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು. ಅದೇ ರೀತಿ ಒಂದು 200 ಟ್ಯಾಕ್ಟ್ರು, ಒಂದು 20 GCB ಎಲ್ಲ ತೆಗಿಸಿ ಕೆಲಸ. ನಿಮ್ಮೆಲ್ಲ ಕಣ್ಣೀರು ತಾಯಿಗಳ ಕರೆ ಹೇಳ್ರಿ ನೀವು, ನಿಮ್ಮೆಲ್ಲ ಕಣ್ಣೀರು ಯಾರು ವರ್ಷರು ಸತೀಶ್ ಅಣ್ಣ ಜಾರಕಿಹೊಳಿ ಹೋಗಿಸ್ಬೇಕು. ನೀವು ದಯವಿಟ್ಟು ಅವ್ರಿಗೆ ಬೆಂಬಲ ಕೊಡ್ತಿರೋ, ಇನ್ನು ಯಾರು ಕೊಡ್ತೀರಿ ನೀವು? ಮುಂದೆ ನೆಕ್ಸ್ಟ್ ಎರಡನೇದ್ದು ಗುಡ್ಡದ ಇನ್ನ ಕಲ್ಲು ಸರಿತು, ಮೀಡಿಯಾದವರೆಲ್ಲ ಅಲ್ಲೇ ಹೋಗಿ ಕೂತರು. ಮೀಡಿಯಾ ತುಂಬ ಎಲ್ಲ ಕರ್ನಾಟಕ ರಾಜ್ಯ ತುಂಬ ಗೋಕಾಕ್ ಗುಡ್ಡು ಸರಿತಂತಂದರು. ಅಲ್ಲಿ ಯಾರು ಹೋಗ್ಬೇಕಾಯ್ತು ಅವ್ರು ಹೋಗಲಿಲ್ಲ. ನಮ್ಮ ಧೀಮಂತ ನಾಯಕ ಸತೀಶ್ ಅಣ್ಣ ಜಾರಕಿಹೊಳಿ ಸ್ವತಃ ಹೋಗಿ ಕೆಲಸ ಮುಂದಿತ್ತು ಮಾಡಿದ್ರು. ಅದನ್ನು ಬಂಧುಗಳೇ, ಇಲೆಕ್ಷನು 5 ಡಿಸೆಂಬರ್, ಇದೆಲ್ಲ ನಿಮ್ಮ ಕಲ್ಪನೆ ಒಳಗಿರಲಿ, ಇದೆಲ್ಲ ನಿಮ್ಮ ನೆನಪಿರಲಿ. ಹಸ್ತದ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಇಡೀ ಕ್ಷೇತ್ರ, ಇಡೀ ಕರ್ನಾಟಕ ರಾಜ್ಯ ನೋಡತೈತಿ ಗೋಕಾಕ್ ವಿಧಾನಸಭಾ ಕ್ಷೇತ್ರ. ಇದನ್ನು ನೀವು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ಕೊಡ್ತೀರಂತೇಳಿ ನಾನು ಆಶೆ ಮಾಡಿ ನನ್ನ 2 ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು ಸರ್.